ಓಕೆ, ನಿಮ್ಮನ್ನ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರಾ? ಅದೇ ಅವತ್ತು ನಾವು ಬೆಂಗಳೂರಿಗೆ ರೀಚ್ ಆಗಿದ್ದ ಸಮಯ ರಾತ್ರಿ 12:30. ಅದಾದ ನಂತರ ಮೆಡಿಕಲ್ ಮಾಡಿಸಿ ಮಹಿಳಾ ಸ್ವಾಧಾರ ಕೇಂದ್ರಕ್ಕೆ ಬಿಟ್ಟಿದ್ ನಮ್ಮನ್ನ 1:10. ಅದಾದ್ಮೇಲೆ 27ನೇ ತಾರೀಕು ನಮ್ಮ ತಂದೆ ತಾಯಿ ಓಡೋಡ್ ಬಂದ್ರು, ಏನ್ ಈ ತರ ಏಕಾಏಕಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೊಟ್ಟೋಗ್ಬಿಟ್ರಲ್ಲ ಅಂತ ಲಾಯರ್ ಜೊತೆ ಬಂದಿದ್ರು. ಲಾಯರ್ಗೆ ತಿಳಿಸಿದಾರೆ ಇದೆಲ್ಲ ಮಾಡಿಸಿರೋದು ನಮ್ಮ ಎರಡನೇ ಮಗಳು ಗಂಡ ಮಂಜುನಾಥ್, ಅವರೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿದಾಗ ಈ ವ್ಯಕ್ತಿನ ನಾನು ಎಲ್ಲೋ ನೋಡಿರೋ ಆಗಿದೆ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಇವರು ಕೆಎಸ್ ಮಂಜುನಾಥ್ ಅಲಿಯಾಸ್ ಸ್ಯಾಂಟ್ರೋ ರವಿ ಅಂತ ಅವತ್ತೇ ನಮಗೆ ಗೊತ್ತಾಗಿದ್ದು. ಬಟ್ ಆ ವಿಚಾರ ತುಂಬಾ ಮಾಹಿತಿಯಲ್ಲಿ ಸಿಗ್ಲಿಲ್ಲ, ಯಾಕಂದ್ರೆ ನಾವೇ ಆಲ್ರೆಡಿ ಇನ್ನೊಂದು ಇನ್ವೆಸ್ಟಿಗೇಷನ್ ಅಲ್ಲಿ ವಿಚಾರಣೆಯಲ್ಲಿ ಇದ್ವಿ, ಆದ್ರಿಂದ ಅವ್ರ ಬಗ್ಗೆ ಅಷ್ಟು ಮಾಹಿತಿ ಅಲ್ಲಿ ಸಿಗ್ಲಿಲ್ಲ. ಒಟ್ಟಿನಲ್ಲಿ ಅಲ್ಲಿಯ ಅವ್ರ ಹೆಸರು ಸ್ಯಾಂಟ್ರೋ ರವಿ ಅಂತ ಇನ್ನೊಂದು ಹೆಸರು ಇದೆ ಅಂತ ಅಲ್ಲಿ ಗೊತ್ತಾಯ್ತು. ಬಟ್ ಅದಾದ್ಮೇಲೆ ಅವ್ರದ್ದು ಇನ್ವೆಸ್ಟಿಗೇಷನ್ ಎಲ್ಲ ದರೋಡೆ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ಕೊಂಡ್ರು, ಅದಾದ್ಮೇಲೆ 29ನೇ ತಾರೀಕು ನಮ್ಮನ್ನ ಜೆಸಿಗೆ ಕಳಿಸ್ಬಿಟ್ರು. ಎಷ್ಟು ದಿನ ಇದ್ರಿ ನೀವು ಜೆಸಿಲಿ? ಜೆಸಿಲಿ 23 ಡೇಸ್ ಇದ್ವಿ. ಚಾರ್ಜ್ ಶೀಟ್ ಆಗಿದೆ, ಈಗ ಏನಾಗಿದೆ ಆ ಕೇಸ್? ಇನ್ನ ಚಾರ್ಜ್ ಶೀಟ್ ಹಾಕಿಲ್ಲ. ಎರಡನೇ ತಾರೀಕು ತನಕನು ಪೊಲೀಸ್ ಕಸ್ಟಡಿಲಿ ಇಟ್ಟಿದ್ರು, ಜಡ್ಜ್ ಹೇಳಿದ್ರು. ಬಟ್ ಇವರು ಎರಡೇ ದಿನಕ್ಕೆ ಇನ್ವೆಸ್ಟಿಗೇಷನ್ ನ ಮುಗಿಸ್ಬಿಟ್ಟು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ ಅಂದ್ಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಟ್ರು. ದರೋಡೆ ಕೇಸ್ ನಿಮ್ಮ ಮೇಲೆ? ದರೋಡೆ ಕೇಸ್. ಏನ್ ದರೋಡೆ ಅದು? ಅಂದ್ರೆ ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ. ನಂದು ಆಲ್ರೆಡಿ ಚೆಕ್ ಬುಕ್ ಕಳುವಾಗಿತ್ತು, ಸೈನ್ ಮಾಡಿರುವಂತ ಚೆಕ್ ಬುಕ್ ಕಳುವಾಗಿತ್ತು, ಪಾಸ್ಬುಕ್ ಕೂಡ ಕಳುವಾಗಿತ್ತು. ಅದ್ರ ಬಗ್ಗೆ ನಾನು ಆಲ್ರೆಡಿ 20-20ರಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಕಳ್ತನ ಮಾಡಿಸಿರೋದು ಇವರೇ, ಯಾಕೆಂದ್ರೆ ಅವತ್ತು ಕೊಟ್ಟಂಗು ಕೊಟ್ಬಿಟ್ಟು ಕಳ್ತನ ಮಾಡಿಸಿದ್ದು ಮಂಜುನಾಥ್ ಅವರೇ. ಆ ಕಳ್ತನ ಮಾಡಿರೋಲಿ ಒಂದ್ ಚೆಕ್ನ ಆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ನಮ್ಮ ಮೇಲೆ, ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಈ ತರ. ನನ್ನ ಹತ್ರ 5 ಲಕ್ಷ ದುಡ್ಡು ಇಸ್ಕೊಂಡಿರು 2 ತಿಂಗಳ ಹಿಂದೆ. ಯಾರ್ಯಾರು ಅಂದ್ರೆ ನಾನು, ನನ್ನ ತಂಗಿ ಮತ್ತೆ ಆ A3 ಆರೋಪಿ. ಆ A3 ಆರೋಪಿ ಯಾರು ಅಂತಾನೆ ಗೊತ್ತಿಲ್ಲ. ನಾವು 3 ಜನ ಹೋಗ್ಬಿಟ್ಟು ಅವ್ರ ಹತ್ರ 5 ಲಕ್ಷ ಇಸ್ಕೊಂಡಿದೀವಿ ಅಂತೆ. ಆ 5 ಲಕ್ಷ ಕೊಡ್ತೀವಿ ಬನ್ನಿ ಅಂತ ಕರೆದ್ಬಿಟ್ಟು ನಾವು ದುಡ್ಡನ್ನು ಕೊಡ್ದಿರಾ, ಅವ್ರ ಕತ್ಗಾಕಿರೋ ಚೈನು ಮತ್ತೆ ಜೋಬಲ್ಲಿ ಇಟ್ಟಿದ್ದು 9,000 ಕಳ್ತನ ಮಾಡ್ಬಿಟ್ಟು ಚಾಕು ತಕೊಂಡು ಇರಿದ್ಬಿಟ್ಟು ಹೋದ್ವಂತ. ಚಾರ್ಜ್ ಶೀಟ್ ಹಾಕದ ಕೇಸಲ್ಲಿ ನೀವು 23 ದಿನ ಜೆಸಿ ನ್ಯಾಯಾಂಗ ಬಂಧನದಲ್ಲಿ ಇದ್ದು ಬರ್ತೀವಿ. ಬಂದ ಮೇಲೆ ಈಗ ನಿಮಗೆ ನಿಮ್ಮ KS ಮಂಜುನಾಥ್ ಅವರ ಇನ್ನೊಂದು ಹೆಸರು ಸ್ಯಾಂಟ್ರೋ ರವಿ ಅಂತ ಗೊತ್ತಾಗತ್ತೆ. ಬಂದ ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ರವಿಯವರನ್ನು? ಇಲ್ಲ, ನಾನು ಯಾವುದೇ ರೀತಿ ಕಾಂಟ್ಯಾಕ್ಟ್ ಮಾಡಲ್ಲ. ನನ್ನ ಪತಿ ಅತ್ಯಾಚಾರಿ ಪತಿ ಅಂತ ನಾನು ಕರಿತೀನಿ, ಯಾಕಂದ್ರೆ ಫಸ್ಟ್ ಅತ್ಯಾಚಾರ ಮಾಡಿದ್ರು ಅಂತ ಹೇಳ್ತೀನಿ. ಅವರು ಇಷ್ಟು ಶ್ರೀಮಂತರು, 100 ಕೋಟಿ ಬಾಳ್ತಾರೆ, ಅವ್ರ ಹತ್ರ 100 ಕೋಟಿಯ ವ್ಯವಹಾರ ಇದೆ, ಅವ್ರ ಹತ್ರ 100 ಐಷಾರಾಮಿ ಕಾರುಗಳಿದೆ, ಬಂಗ್ಲೆಗಳಿದ್ದಾವೆ, ಅವರು ಏಳುದು ಮಲಗುವುದು ಕುಡಿಯುವುದು ಕೂರುವುದು ಎಲ್ಲ VVIP ಗಳೊಟ್ಟಿಗೆ. ಈ 3 ವರ್ಷದಲ್ಲಿ ಎಲ್ಲಾದರೂ ನಿಮ್ಗೆ ಅನುಭವ ಆಗಿತ್ತಾ? ಆ 3 ವರ್ಷದಲ್ಲಿ ನನಗೆ ಅನುಭವನೇ ಆಗಲಿಲ್ಲ, ಯಾಕೆಂದ್ರೆ ಇವರು ಕೆಲಸ ಅಂದ್ಬಿಟ್ಟು ವಾರದಲ್ಲಿ 5 ದಿನ ಬೆಂಗಳೂರಲ್ಲೇ ಇರ್ತಿದ್ರು, 2 ದಿನ ಮಾತ್ರ ಮೈಸೂರಿನಲ್ಲಿ ಇರ್ತಿದ್ರು. ನಿಮಗೆ ಗೊತ್ತಾಯ್ತು ಸ್ಯಾಂಟ್ರೋ ರವಿ ಅವರು ಇನ್ನೊಂದು ಮದುವೆ ಆಗಿದ್ದ, ಮುದ್ದನೇನೆ ಮೊದಲೇ ಆಗಿದ್ದಾರೆ ಅವರು ಮದುವೆ ಅಂತ. ಆವಾಗ ಏನ್ ಮಾಡಿದ್ರಿ ನೀವು? ಗೊತ್ತಾಗಿದೆ ಇಲ್ಲಿ ಸಂಸ್ಥೆಗೆ ಬಂದ್ಮೇಲೆ, ನಾನು ಅದಾದ್ಮೇಲೆ ನನ್ನ ಮೇಲೆ ಏನೇನೆಲ್ಲ ದೌರ್ಜನ್ಯ ಮಾಡಿದ್ದಾರೆ ಅದ್ರ ಮೇಲೆ FIR ಫೈಲ್ ಮಾಡ್ತೀನಿ ನಾನು January 2. ಅದಕ್ಕೂ ಮುಂಚೆ ನನಗೆ ಗೊತ್ತಿಲ್ಲ. ಇವಾಗ ಆದ್ರು ಅವ್ರು ಮದ್ವೆ ಆಗಿರೋದು ಇವಾಗ ನೋಡಿ, ಅದು ಕೂಡ ಶಾಕ್, ಎಲ್ಲ ಶಾಕ್ ಮೇಲೆ ಶಾಕ್ ಶಾಕ್. ಎಷ್ಟು ಅಂತ ಆಘಾತ ತಡ್ಕೊಳುತ್ತೆ ಒಂದು ದೇಹ, ಒಬ್ರು ಮನುಷ್ಯ ಎಷ್ಟು ಅಂತ ಆಘಾತ ತಡ್ಕೊತಾರೆ. ಇವರು ಅವತ್ತು ಮದ್ವೆ ಆಗಿಂದನು ಇವರು ನರ್ಕನೇ ತೋರಿಸಿರೋದು, ನನಗೆ ನರ್ಕನೇ ಅನ್ಭವಿಸ್ಕೊಂಡು ಬಂದಿರೋದು ನಾನು. ಎಲ್ಲೋ ನೀವು FIR ಅಲ್ಲಿ ಬರೀತೀರಿ, ನನ್ನ ಜಾತಿ ನಿಂದನೆ ಮಾಡಿದ್ರು ರವಿಯವರು, ನನ್ನ ಪತಿಯೇ ನನ್ನ ಜಾತಿ ನಿಂದನೆ ಮಾಡಿದ್ರು, ನನ್ನನ್ನು ಈ ರೀತಿಯೆಲ್ಲ ಕರೆದ್ರು, ಈ ರೀತಿಯೆಲ್ಲ ನನ್ನನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ರು ಅಂತ. ನೀವು ಮದುವೆ ಆಗುವ ಮೊದಲು ಅವರಿಗೆ ನಿಮ್ಮ ಜಾತಿ ಗೊತ್ತಿರ್ಲಿಲ್ವಾ? ಸಂದರ್ಶನ ಟೈಮಲ್ಲೇ ಎಲ್ಲ ಕೇಳ್ಕೊಂಡಿದ್ದಾರೆ ವಿವರ, ನನ್ನ ಜಾತಿ ಬಗ್ಗೆನೂ ತಿಳಿಸಿದ್ದೀನಿ ಅಲ್ಲೇನೆ. ಮೊದಲದಾಗಿ ಫಸ್ಟ್ ಸ್ಟೆಪ್ ಅಲ್ಲೇ ಹೇಳ್ಬಿಟ್ಟಿದ್ದೀನಿ, ಎಲ್ಲ ಜಾತಿ ಎಲ್ಲ ಹೇಳಿದ್ದೀನಿ, ಅವ್ರ ಜಾತಿ ಕೂಡ ತಿಳಿಸಿರ್ತಾರೆ. ಆ ನಂತರ ಏನಕ್ಕೆ ಈ ತರ ಜಾತಿನ ಮಧ್ಯ ತಕೊಂಡ್ ಬಂದು ಪ್ರತಿ ಸತಿ ಜಗಳ ಟೈಮಲ್ಲಿ ಜಾತಿನ ಮಧ್ಯ ತಕೊಂಡ್ ಬಂದು ಬೈತಾ ಇದ್ರು ಅಂತ ಅವ್ರನ್ನೇ ಕೇಳ್ಬೇಕು. ಅದಕ್ಕೋಸ್ಕರನೇ ಅವ್ರಿಗೆ ಅದನ್ನು ಒಂದು ಕೇಸ್, ಅದನ್ನು ಒಂದು ಸೆಕ್ಷನ್ ಫಿಟ್ ಆಗಿರೋದು ಅಟ್ರಾಸಿಟಿ ಕೇಸ್. ಹೆಣ್ಣು ಮಕ್ಕಳನ್ನ ಟ್ರಾಫಿಕಿಂಗ್ ಉಪಯೋಗಿಸ್ಕೊಳ್ಳೋದು, ಮಾರ್ಬಿಡೋದು, ವೇಷವಾಟಿಕೆಗೆ ದೂಡೋದು, ಈ ತರ ಅತ್ಯಾಚಾರ ವೆಸ್ಕಿ ಅವ್ರನ್ನ ಬೇರೆ ರೀತಿ ಕನ್ವರ್ಟ್ ಮಾಡಿ ಅವರಿಂದ ಸಂಪಾದನೆ ಮಾಡ್ಕೊಂಡು ಗಳಿಸಿ ಇವರು ಬೇರೆ ಲೆವೆಲ್ ಅಲ್ಲಿ ಇರುವಂತದ್ದು ಇದೆಲ್ಲ ನಡೆದಿದ್ರು ಕೂಡ ಅವ್ರಿಗೆ ಸರಿಯಾದ ಶಿಕ್ಷೆ ಇನ್ನೂ ಆಗಿಲ್ಲ. ಆದ್ರಿಂದ ಇದೊಂದ್ ಪ್ರಕರಣದಲ್ಲಾದ್ರೂ ಅವ್ರಿಗೆ ಕಠಿಣವಾದ ಶಿಕ್ಷೆ ಆದ್ರೆ ಆ ವ್ಯಕ್ತಿ ಬದಲಾಗ್ತಾನೆ ಅವನ್ಗೆ. ಅದಕ್ಕೆನೆ ಜೀವಾವಧಿ ಶಿಕ್ಷೆ ಕೊಡಿ ಕೊಡಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ನೀವು 95ರಿಂದ ಇವತ್ತಿನ ವರೆಗಿನ ಹಿಸ್ಟ್ರಿ ಹೇಳ್ತಾ ಇದ್ರಿ, ಯಾವ ರೀತಿ ಕಲೆಕ್ಟ್ ಮಾಡಿದ್ರಿ ಇದು? 95ರಿಂದ ಅವ್ರು ಈ ರೀತಿ ಇದ್ರು, ರವಿ ಈ ತರ ನನ್ನ
ನಿಮ್ಮ ಪತಿ ಈ ತರ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ಅದೇ ನಾನು ಒಡನಾಡಿ ಸೇವಾ ಸಂಸ್ಥೆಗೆ ನೆರವು ಕೇಳ್ಕೊಂಡು ಬಂದಾಗ್ಲೇ ಅವ್ರ ಬಗ್ಗೆ 95ರನು ಇದೆ, ಅವ್ರ ಬಂಡಲೇ ಒಂದ್ 5 ಬಂಡಲ್ ಇದೆ ಅವ್ರ ಬಗ್ಗೆ, ಅದನ್ನೆಲ್ಲ ವಿಚಾರ ತಿಳ್ಕೊಳಕೇನೆ ಒಂದ್ 10 ದಿನ ಆಗಿದೆ. ಅವ್ರ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಓದಿ ಅವ್ರ ಈ ತರ ಎಲ್ಲ ಮಾಡಿದ್ದಾರೆ ಈ ವರ್ಷ. ಆಮೇಲೆ ಅವ್ರ ಮೇಲೆ ಯಾರಾದ್ರೂ ಸಿಡಿದ್ ಬಿಟ್ರೆ ಅವ್ರ ಮೇಲೆ ಉಲ್ಟಾ ಕೇಸ್ ಹಾಕೋದು, ಅದೇ ಅವ್ರು ಮಾಡ್ತಾ ಇರುವಂತ ತಪ್ಪು. ಓಕೆ, ನೀವು ಕಂಪ್ಲೇಂಟ್ ಕೊಡುವಾಗ ಅದರಲ್ಲಿ ಬರೀತೀರಿ, ಸ್ಯಾಂಟ್ರೋ ರವಿಯಿಂದ ಮಂಜುನಾಥಿಂದಾಗಿ ನನಗೆ ಲೈಂಗಿಕ ಕಿರುಕುಳ ಆಯಿತು, ನನ್ನನ್ನು ಅವರು ರೇಪ್ ಮಾಡ್ತಾರೆ, ನನ್ನನ್ನು ಕೆಲವು ಹೋಟ್ಲುಗಳ ಹೆಸರುಗಳನ್ನು ನೀವು ಬರೀತೀರಿ, ಅದರಲ್ಲಿ ಯಾವ್ಯಾವ ಹೋಟ್ಲುಗಳಲ್ಲಿ ರೂಮ್ಗಳಲ್ಲಿ ಸ್ಟೇ ಆಗಿದ್ರಿ ಅಂತ ಎಲ್ಲ ಬರೀತೀರಿ. ಬರಿತಾ ಒಂದು ಕಾಯಿಲೆ ಬಗ್ಗೆನೂ ಬರೀತೀರಿ. ರವಿಯವರಿಂದಾಗಿ ನನಗೆ ಒಂದು ಲೈಂಗಿಕ ಸಂಪರ್ಕದಿಂದ ಅವರೊಟ್ಟಿಗೆ ಇದ್ದಿದ್ದರಿಂದ ನನಗೆ ಒಂದು ಈ ರೀತಿಯ ಒಂದು ಕಾಯಿಲೆ ಬರುತ್ತೆ ಅಂತ ನೀವು ಬರ್ಕೊಳ್ತೀರಿ, ಅದು ಯಾವಾಗ ಗೊತ್ತಾಯ್ತು ನಿಮಗೆ? ಸ್ಟಾರ್ಟಿಂಗಲ್ಲೇ ನನಗೆ ಒಂದು ಸ್ವಲ್ಪ ಆರೋಗ್ಯ ತಪ್ಪಿಡುತ್ತೆ, ಅದಾದಮೇಲೆ ಸ್ಕಿನ್ ಡಾಕ್ಟರ್ನ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಅವಾಗ ಮಂಜುನಾಥ್ ಅವರು ನನ್ನ ಜೊತೆ ಬಂದಿರ್ತಾರೆ. ಅವಾಗ ಡಾಕ್ಟರ್ ಕೇಳಿದ್ದು ನಿಮಗೆ ಡಯಾಬಿಟಿಸ್ ಇದೆಯಾ ಅಂತ ಕೇಳ್ತಾರೆ, ಅವ್ರು ಇಲ್ಲ ಅಂತ ಹೇಳ್ಬಿಡ್ತಾರೆ. ಸರಿ, ಇನ್ನು ಮುಂದೆ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಮಾಡುವಾಗ ಸ್ಟ್ರಿಕ್ಟ್ ಆಗಿ ಪ್ರಿಕಾಷನ್ಸ್ ಯೂಸ್ ಮಾಡಬೇಕಂತ ಹೇಳ್ತಾರೆ. ಆದರೆ ಅದಾದ ನಂತರ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಅದಾದಮೇಲೆ ನನಗೆ ಇದು ಬಂದಿರೋದು ನಿಮ್ಮ ಹಸ್ಬೆಂಡಿಂದನೇ ಅಂತ ಹೇಳ್ತಾರೆ. ಈ ವಿಚಾರವಾಗಿ ನಾನು ನಮ್ಮ ಹಸ್ಬೆಂಡ್ನ ಮನೇಲಿ ಕೇಳ್ತೀನಿ, ಈ ಥರ ಡಾಕ್ಟರ್ ನನಗೆ ಹೇಳಿದರು ಅದು ಸತ್ಯನಾ ಅಂತ ಹೇಳಿದ್ದಕ್ಕೆ, ಹೌದು ಇದು ನನಗೆ ತುಂಬ ವರ್ಷಗಳ ಹಿಂದೆನೆ ಇದೆ, ಬೇಕಂತಲೇ ನಿನಗೆ ಅದನ್ನು ಅಂಟಿಸ್ದೆ ಅಂತ ತುಂಬ ಹೀನಾಯವಾಗಿ ಉತ್ತರ ಕೊಟ್ಬಿಟ್ರು. ಆ್ಯಂಡ್ ಇದುವರೆಗೂ ಅವರು ಯಾವುದೇ ರೀತಿಯ ಪ್ರಿಕಾಷನ್ಸ್ ಯೂಸ್ ಮಾಡಿಲ್ಲ, ಆದ್ದರಿಂದ ಇವ್ರು ಬೇಕು ಅಂತಲೇ ಈ ಸೋಂಕನ್ನು ನನಗೆ ಹರಡಿಸಿದ್ದು. ಏನು ಸಿಂಪ್ಟಮ್ಸ್ ಇದೆ ಅದರದ್ದು? ಅದು ಆ್ಯಕ್ಚುಲಿ ಬಂದ್ಬಿಟ್ಟು STD, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸು, ಅರ್ಪಿಸ್, HSV. ಈಗ ನಿಮ್ಮ ಮುಂದಿನ ಹೋರಾಟ ಏನು? ಈ ವ್ಯಕ್ತಿ ಬರೀ ಸುಳ್ಳು ಸುಳ್ಳು ಆರೋಪಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ನನ್ನ ಮೇಲೆ ಆಲ್ರೆಡಿ 3 ಕೇಸ್ ಹಾಕಿದ್ದಾರೆ, ನನಗೆ ಅರಿವಿಲ್ದೇರ ನನ್ನ ಒಂದು ದರೋಡೆ ಕೇಸು, ಅದರಿಂದ ಇವಾಗ ತಾನೇ ಬೇಲಿಂದ ಆಚೆ ಬಂದಿದ್ದೀನಿ. ಇನ್ನೊಂದು, ನಾನು JCಲಿದ್ದೀನಿ, JCಲಿ ಇದ್ಕೊಂಡೆ ಈ ವ್ಯಕ್ತಿಗೆ ನಾನು ಬೆದರಿಕೆ ಹಾಕಿದ್ದೀನಂತೆ, ಪ್ರಾಣ ಬೆದರಿಕೆ ಹಾಕಿದ್ದೀನಂತೆ. RR ನಗರ್ಗೆ ಹೋಗ್ಬಿಟ್ಟು ಆ ಸ್ಟೇಷನ್ನಲ್ಲಿ FIR ಲಾಡ್ಜ್ ಮಾಡೋಕ್ಕೆ ಹೋಗಿದ್ದಾರೆ. ಈ ಮೂರನೇದು ಬಂದ್ಬಿಟ್ಟು ನಾನು 21ರಲ್ಲಿ ಇವ್ರ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ, ಒಟ್ಟಿಗೆನೆ ಇದ್ದೀನಿ, ಅವಾಗ್ಲೇನೆ ಚೆಕ್ ಬೋನ್ಸ್ ಅಂದ್ಬಿಟ್ಟು ಕೋರ್ಟ್ಗೆ ಹಾಕೊಂಡು ಇದನ್ನ ಬೇರೆ ಒಂದು ಫೈಲ್ ಮಾಡಿದ್ದಾರೆ, ಲಾಡ್ಜ್ ಮಾಡಿದ್ದಾರೆ FIR. ಎಷ್ಟು ಚೆಕ್ ಬೋನ್ಸ್ ಕೇಸ್? 10 ಲಕ್ಷ ಕೊಡ್ಬೇಕಂತೆ. ನನಗನ್ಸೋ ಪ್ರಕಾರ ಇವ್ರಿಗೆ ವರದಕ್ಷಿಣೆ ರೂಪವಾಗಿ ನಮ್ಮ ಮನೆ ಇರೋ ಮನೆ ಬೇಕಿತ್ತಂತೆ, 10 ಲಕ್ಷ ಕ್ಯಾಶ್ ಕೇಳಿದ್ರು. ಆ 10 ಲಕ್ಷ ಸಿಕ್ತಿಲ್ವಲ್ಲ ಅಂದ್ಬಿಟ್ಟು ಈ ಚೆಕ್ನ ಬಳಸ್ಕೊಂಡು 10 ಲಕ್ಷ ಈ ಮುಖಾಂತರನಾದ್ರೂ ಸಿಕ್ಲಿ ಅಂದ್ಬಿಟ್ಟು ಚೆಕ್ ಬೋನ್ಸ್ 21ರಲ್ಲೇ ಹಾಕ್ಬಿಟ್ಟಿದ್ದಾರೆ ನನ್ನ ಮೇಲೆ. ಇವಾಗ ನನಗದು ಅರಿವೇ ಇಲ್ಲ, ಇವಾಗ ನಮ್ಮ ಲಾಯರ್ ಮುಖಾಂತರ ನನಗೆ ಅದು ನೋಟಿಸ್ ಬಂದಿರೋದು. ಈ ಥರ ಆಲ್ರೆಡಿ ಅದಕ್ಕೂ ಕೂಡ ತಪ್ಪು ಅಡ್ರೆಸ್ ಕೊಟ್ಬಿಟ್ಟು ಹೋಗ್ತಾ ಇರೋ ನೋಟಿಸ್ ಯಾವುದು ಬರ್ತಾನೆ ಇಲ್ಲ ಇವ್ರಿಗೆ ಅನ್ನೋ ರೀತಿ ಮಾಡಿಕೊಂಡು ಎಲ್ಲ ಪ್ರೀಪ್ಲಾನ್. ಇವ್ರದ್ದೊಂದು ಗ್ಯಾಂಗ್ ಇದೆ ಅಂತ ಅನಿಸ್ತಿದೆ ಇವಾಗ ಇವ್ರದ್ದು. ಆ ವಕೀಲರಾದ ಶಶಿಭೂಷಣ್ ಮತ್ತು ಇನ್ನು ಯಾರ್ಯಾರು ಸೇರಿದ್ದಾರೆ ಗೊತ್ತಿಲ್ಲ, ತನಿಖೆಯಲ್ಲಿ ಗೊತ್ತಾಗ್ಬೋದೇನೋ. ಇವ್ರದ್ದೆಲ್ಲ ಒಂದು ಗ್ಯಾಂಗು, ಇವರೆಲ್ಲ ಗ್ಯಾಂಗು, ಸುಮಾರು ಒಂದು 10 ಜನ ಇಟ್ಕೊಂಡು ಎಲ್ಲ ಮಾತಾಡ್ಕೊಂಡೆ ಹೆಣ್ಣು ಮಕ್ಕಳು, ಅಮಾಯಕ ಹೆಣ್ಣು ಮಕ್ಕಳನ್ನ ಈ ಥರ ಟ್ರ್ಯಾಪ್ ಮಾಡಿ ಹ್ಯಾಡ್ ಕೊಟ್ಕೊಂಡು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರನ್ನ ಬಳಸ್ಕೊಂಡು ಅವ್ರದ್ದು ಆಸ್ತಿ ಪಾಸ್ತಿನೆಲ್ಲ ಕಿತ್ಕೊಂಡು ಅವ್ರನ್ನ ಬೀದಿ ಪಾಲ್ ಮಾಡೋದೇ ಈ ಮಂಜುನಾಥನ ಗುರಿ ಅಂತ ಇವಾಗ ಗೊತ್ತಾಗ್ತಿದೆ. ಏನು ಶಿಕ್ಷೆ ಆಗ್ಬೇಕಂತ ತಿಳಿಸ್ಕೊಂಡಿದ್ದೀನಿ ಮಂಜುನಾಥ್ಗೆ? ಮಂಜುನಾಥನ್ಗೆ ನಾನು ಜೀವಾವಧಿ ಶಿಕ್ಷೆ ಕೊಡ್ಬೇಕಂತ ಬೇಡ್ಕೊತಾ ಇದ್ದೀನಿ ಜಡ್ಜ್ ಅವ್ರು. ಹೇಗೆ ಅನಿಸ್ತಾ ಇದೆ ಒಡನಾಡಿ ಸಂಸ್ಥೆಯಲ್ಲಿ? ಒಡನಾಡಿ ಸೇವಾ ಸಂಸ್ಥೆ ಇರಲಿಲ್ಲ ಅಂದಿದ್ರೆ ನಾನು ಇವತ್ತು ಇಷ್ಟೊಂದು ಹೋರಾಟ ಮಾಡಕ್ಕೆ ಆಗ್ತಾ ಇರಲಿಲ್ಲ. ನಿಮ್ಮ ಹೋರಾಟದಲ್ಲಿ ನಾವು ನಿಮ್ಮೊಟ್ಟಿಗಿದ್ದೀವಿ, ನಿಮ್ಗೆ ನ್ಯಾಯ ಸಿಗ್ಲಿ ಅಂತ ನಾವು ಆಶಿಸ್ತೀವಿ, ನಿಮ್ಮ ಆರೋಗ್ಯ ಚೆನ್ನಾಗ್ಲಿ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಒಡನಾಡಿ ಸಂಸ್ಥೆ ಒಟ್ಟಿಗೆ ಪವರ್ ಟಿವಿನು ನಿಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದೆ. ಇದರೆಲ್ಲ ಸತ್ಯಾಸತ್ಯತೆ ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೆ ಬರಬಹುದು. ಅದರ ಮಧ್ಯೆ ಎಷ್ಟು VVIPಗಳು ಈ ಹಗರಣದಲ್ಲಿ ಸಿಕ್ಕಾಕೊಳ್ತಾರೆ, ಇದು ಎಷ್ಟರ ಮಟ್ಟಿಗೆ ವಿರೋಧ ಪಕ್ಷಕ್ಕೆ, IPSಗಳಿಗೆ, IASಗಳಿಗೆ ಮತ್ತು ಆಡಳಿತ ಪಕ್ಷಕ್ಕೆ ಮುಜುಗರ ತರ್ಬೋದಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಈ ಸ್ಟೋರಿಯನ್ನು ನಾವು ಕಂಟಿನ್ಯೂಸ್ ಆಗಿ ದಿನನಿತ್ಯ ಫಾಲೋ ಮಾಡ್ತಾ ಇದ್ದೀವಿ. ವಿ ವಿಲ್ ಕಮ್ ಬ್ಯಾಕ್ ವಿತ್ ಎ ಗ್ರೇಟರ್ ಸ್ಟೋರಿ ಆನ್ ದಿಸ್. ಥ್ಯಾಂಕ್ ಯು.